ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮಧುಗಿರಿ ಬೆಟ್ಟದಿಂದ ಜಾರಿ ಬಿದ್ದ ವ್ಯಕ್ತಿ ಶವವಾಗಿ ಪತ್ತೆ. ಬುಧವಾರ ಬೆಟ್ಟ ಹತ್ತಿದ ತುಂಗೋಟಿಯ ಹನುಮಂತರಾಜು 800 ಅಡಿ ಆಳದ ಕಮರಿಗೆ ಬಿದ್ದಿದ್ದರು. ಚಿತ್ರದುರ್ಗದ ವಾಲ್ ಕ್ಲೈಂಬರ್ ಕೋತಿರಾಜ ತಂಡದ ಸಾಹಸ ಕಾರ್ಯಾಚರಣೆ. ಶವ ಹೊರತಂದ ತಂಡಕ್ಕೆ ಜನರ ಶ್ಲಾಘನೆ. ತುಮಕೂರು ನಗರಪಾಲಿಕೆ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ. 5 ಪಕ್ಷೇತರರಿಂದ ಉಮೇದುವಾರಿಕೆ. ಬಿಜೆಪಿ ಟಿಕೆಟ್ಗಾಗಿ ನಾಯಕರಿಗೆ ಮುಗಿಬಿದ್ದ ಆಕಾಂಕ್ಷಿಗಳು. ಚಿಕ್ಕನಾಯಕನಹಳ್ಳಿ ಪುರಸಭೆ ಗುಬ್ಬಿ ಪಟ್ಟಣ ಪಂಚಾಯಿತಿ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಬಿ ಫಾರಂ ವಿತರಣೆ. ಮಾಜಿ ಸಚಿವ ಜಯಚಂದ್ರ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ ಹಂಚಿಕೆ. ವಾರ್ತೆಗಳ ವಿವರ. ಮಧುಗಿರಿ ಬೆಟ್ಟದಿಂದ ಕಾಲು ಜಾರಿ ಬಿದ್ದ ವ್ಯಕ್ತಿ ಶವವಾಗಿ ಪತ್ತೆಯಾಗಿದ್ದಾರೆ. 800 ಅಡಿ ಆಳದ ಕಮರಿಯಲ್ಲಿ ಬಿದ್ದಿದ್ದ ಶವವನ್ನು ತರುವಲ್ಲಿ ಕೋತಿರಾಜ ತಂಡ ಸಾಹಸ ಮಾಡಿ ಯಶಸ್ವಿಯಾಗಿದ್ದಾರೆ. ಮಧುಗಿರಿಯ ಬೆಟ್ಟದ ಮೇಲಿನಿಂದ ಮೃತಪಟ್ಟ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಮೃತನನ್ನ ತಾಲೂಕಿನ ತುಂಗುಟಿ ಗ್ರಾಮದ ಹನುಮಂತರಾಜು ಎಂದು ಗುರುತಿಸಲಾಗಿದೆ. ಗೋಡೆ ಬೆಟ್ಟ ಹತ್ತುವಲ್ಲಿ ಚಾಣಾಕ್ಷನಾಗಿ ಹೆಸರಾಗಿರುವ ಚಿತ್ರದುರ್ಗದ ಕೋತಿರಾಜ ಮತ್ತವರ ತಂಡ 800 ಅಡಿ ಆಳದಲ್ಲಿದ್ದ ಶವವನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಯಿತು. ಬುಧವಾರ ಹನುಮಂತರಾಜು ಮಧುಗಿರಿ ಬೆಟ್ಟ ಹತ್ತಿದ್ರು. ಮಾರ್ಗ ಮಧ್ಯೆ ಆಯ ತಪ್ಪಿ 800 ಅಡಿ ಆಳದ ಕೆಳಗಿನ ಕಮರಿಗೆ ಬಿದ್ದಿದ್ರು. ಇವರು ಬೀಳುವ ಬಿದ್ದ ಜಾಗವನ್ನ ಯಾರೋ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದು ಶವ ತೆಗೆಯುವ ಕಾರ್ಯಾಚರಣೆಗೆ ನೆರವಾಯಿತು. ಬುಧವಾರ ಪೊಲೀಸರು ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಟ್ಟ ಹತ್ತಿ ಹನುಮಂತರಾಜು ಬಿದ್ದಿದ್ದ ಜಾಗಕ್ಕೆ ಇಳಿಯುವ ಪ್ರಯತ್ನ ಮಾಡಿದರಾದರೂ ಸೂಕ್ತ ಸಲಕರಣೆಗಳಿಲ್ಲದೆ ಸಾಧ್ಯವಾಗಲಿಲ್ಲ. ನಂತರ ಚಿತ್ರದುರ್ಗದಿಂದ ಕೋತಿರಾಜನ ತಂಡ ಕರೆಸಲಾಯಿತು. ಗುರುವಾರ ಬೆಟ್ಟ ಹತ್ತಿದ್ದ ಕೋತಿರಾಜ ತಂಡ ಹಗ್ಗ ಕಟ್ಟಿಕೊಂಡು ಕೆಳಗಿಳಿದು ಬಂದ ಹಗ್ಗಕ್ಕೆ ಶವ ಕಟ್ಟಿ ಮೇಲೆ ತರಲು ನೆರವಾದರು. ಮಧ್ಯಾಹ್ನ 2 ವೇಳೆಗೆ ಶವವನ್ನು ಬೆಟ್ಟದಿಂದ ತರಲಾಯಿತು. ಈ ಕಾರ್ಯಾಚರಣೆ ವೀಕ್ಷಿಸಲು ಬೆಟ್ಟದ ಬುಡದಲ್ಲಿ ಸಾವಿರಾರು ಜನ ಸೇರಿದ್ರು. ಕೋತಿರಾಜ ತಂಡದ ಸಾಹಸ ಪ್ರಶಂಸಿಸಿದ್ರು. ಸಾರ್ವಜನಿಕರು ಹಣ ಸಂಗ್ರಹಿಸಿ ತಂಡಕ್ಕೆ ನೀಡಿ ತಮ್ಮ ಅಭಿಮಾನ ಮೆರೆದರು. ಮಧುಗಿರಿ ಪೊಲೀಸರು ಕೋತಿರಾಜ ತಂಡದ ಕಾರ್ಯ ಮೆಚ್ಚಿ ಸಹಾಯ ಮಾಡಿದ್ರು. ಎಷ್ಟು ಅಡಿ ಇತ್ತು ಆಳಕ್ಕಿತ್ತು? ನಾನು 600 ಅಡಿ ಕೆಳಕ್ಕೆ ಇಳಿದಿದ್ದೆ. 600 ಅಡಿಯಿಂದ ಬಾಡಿನ ಒತ್ಕೊಂಡ್ಬಂದು ಈಗ ನಿಮ್ ಕೈಯಲ್ಲಿ ಒಪ್ಪಿಸಿದೀನಿ. ಇಬ್ಬರು ಇಳಿದಿದ್ರೆ ನಾನು ನನ್ನ ಫ್ರೆಂಡ್ ಇಳಿದಿದ್ವಿ. ಇಳಿದು ಬಂದು ಬಾಡಿನ ಕ್ಲೀನ್ ಕಟ್ಟಿ ಸೀಲ್ಗೆ ಹಾಕಿ ಕಟ್ಟಿ ಮೇಲೆ ಕಲ್ಸಿದ್ವಿ. ಫೋನ್ ಮಾಡಿದ ಮೇಲೆ ಮೇಲೆ ಬಂದ್ರಿ? ನಾನು ಈ ಕಡೆ ಸೈಡ್ ಇಂದ ಸ್ವಲ್ಪ ನನ್ನ ಬ್ರದರ್ ಈ ಕಡೆ ಸೈಡ್ ವಾಪಸ್ ಹತ್ತದು. ವಾಪಸ್ ಇಳಿಯೋದು ಬೇಕಿದ್ದಿಲ್ಲ, ಯಾಕಂದ್ರೆ ಹಗ್ಗ ಅಷ್ಟೊಂದು ಇರ್ಲಿಲ್ಲ. ವಾಪಸ್ ನಮ್ಮನ್ನ ಇಳಿಯಕ್ಕೆ ಸುಸ್ತಾಗ್ತಾರೆ. ನಾವು ಕ್ಲೈಂಬರ್ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ದಾರಿ ನೋಡ್ಕೊಂಡು ಸ್ವಲ್ಪ ಕ್ಲೈಂಬ್ ಮಾಡ್ಕೊಂಡು ಬಂದ್ವಿ. ಏನು ತೊಂದರೆ ಇಲ್ಲ, ಪಕ್ಕ ಸೇಫ್ಟಿಯಿಂದ ಬಂದ್ವಿ. ನಾವು ನಿಮ್ಗೆ ತಿಳಿಸೋದು ಒಂದೇ, ದಯವಿಟ್ಟು ಇದರಲ್ಲಿ ನಮಗೆ 50% ಅಂದರೆ 50% ರಫ್ ಇದೆ. ಜೆ ಬಿ ಎನ್ ಅಂದೇ ಕೆಲಸ ಇದು, ಅಯ್ಯಪ್ಪನೇ ಕಾರ್ಯಾಚರಣೆ ಮಾಡಿದ್ದು. ದಯವಿಟ್ಟು ನಮ್ಮ ಜಿಲ್ಲಾ ಇದರಿಂದ ಏನು ಕೊಟ್ಟಿಲ್ಲ ಅಂತೆ, ಒಂದು ರೇಷನ್ ಕಾರ್ಡ್ ಕೂಡ ಕೊಟ್ಟಿಲ್ಲ. ಮನುಷ್ಯರು ಇದ್ದಾಗಲೇ ಹೆಲ್ಪ್ ಮಾಡಿ, ಇಲ್ದಾಗ ಈ ಥರ ಹೆಲ್ಪ್ ಮಾಡೋದು ಏನು? ಡಿವೈಎಸ್ಪಿ ಕಲ್ಲೇಶಪ್ಪ, ಇನ್ಸ್ಪೆಕ್ಟರ್ಗಳಾದ ಅಂಬರೀಶ್, ಫಲಕ್ಷಸ್ವಾಮಿ, ಮೋಹನ್ ಹಾಗೂ ಸಿಬ್ಬಂದಿ ಅಲ್ಲದೆ ಅಗ್ನಿಶಾಮಕ ದಳ ಸಿಬ್ಬಂದಿ ಈ ಕಾರ್ಯಾಚರಣೆ ಯಶಸ್ವಿಯಾಗಲು ಸಹಕಾರ ನೀಡಿದ್ರು. ತುಮಕೂರು ನಗರಪಾಲಿಕೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಚುರುಕಾಗಿದೆ. ಗುರುವಾರ 5 ನಾಮಪತ್ರ ಸಲ್ಲಿಸಿದರು. ಇದೇ ತಿಂಗಳ 31 ನಡೆಯುವ ತುಮಕೂರು ಮಹಾನಗರ ಪಾಲಿಕೆಯ ಚುನಾವಣೆಗೆ ವಿವಿಧ ವಾರ್ಡ್ಗಳಿಗೆ 5 ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಕಳೆದ ಸೋಮವಾರದಿಂದ ಮಹಾನಗರ ಪಾಲಿಕೆಯಲ್ಲಿ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಿದ್ದರೂ ಸಹ ಬುಧವಾರದವರೆಗೆ ಯಾರೊಬ್ಬರೂ ನಾಮಪತ್ರ ಸಲ್ಲಿಸಿರಲಿಲ್ಲ. ಗುರುವಾರದಂದು 3 ವಾರ್ಡ್ಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಪುಟ್ಟರಾಜು, 12 ವಾರ್ಡ್ಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸೈಯದ್ ಮುನೀರ್ ಪಾಷಾ, 11 ವಾರ್ಡ್ಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕೃಷ್ಣಪ್ಪ, 34 ವಾರ್ಡ್ಗೆ ಪಕ್ಷೇತರರಾಗಿ ಚಂದ್ರಕಲಾ, 28 ವಾರ್ಡ್ಗೆ ಪಕ್ಷೇತರರಾಗಿ ರಂಗಸ್ವಾಮಿರವರು ನಾಮಪತ್ರ ಸಲ್ಲಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ಈ 3 ಪಕ್ಷಗಳ ಸ್ಪರ್ಧಾಕಾಂಕ್ಷಿಗಳು ನಾಮಪತ್ರ ಸಲ್ಲಿಸುವುದಕ್ಕೆ ಮುಂದಾಗಿಲ್ಲ. ಮಹಾನಗರ ಪಾಲಿಕೆಯ ಚುನಾವಣೆಯು ದಿನೇ ದಿನೇ ರಂಗೇರುತ್ತಿದ್ದು ಮಹಾನಗರ ಪಾಲಿಕೆಗೆ ನಾಮಪತ್ರ ಸಲ್ಲಿಸಲು ಸ್ಪರ್ಧಾಕಾಂಕ್ಷಿಗಳು ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸುತ್ತಿದ್ದರೂ ಪೊಲೀಸರು ತಡೆದು ಅಭ್ಯರ್ಥಿ ಜೊತೆ 5 ಮಾತ್ರ ನಾಮಪತ್ರ ಸಲ್ಲಿಸಲು ಕಳಿಸುತ್ತಿದ್ದಾರೆ.
ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈ ಮೂರು ಪಕ್ಷಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು ಇನ್ನು ಯಾವುದೇ ಪಕ್ಷದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪೂರ್ಣಗೊಳ್ಳದ ಕಾರಣ ನಾಮಪತ್ರ ಸಲ್ಲಿಕೆಗೆ ವಿಳಂಬವಾಗುತ್ತಿದೆ. ಇದೇ ತಿಂಗಳ 13ರಿಂದ ಚುನಾವಣಾ ನಾಮಪತ್ರ ಸಲ್ಲಿಕೆ ಕಾರ್ಯ ಆರಂಭವಾಗಿದ್ದು 20ರಂದು ನಾಮಪತ್ರ ಸಲ್ಲಿಸುವುದಕ್ಕೆ ಕೊನೆಯ ದಿನವಾಗಿದ್ದು 23ರಂದು ನಾಮಪತ್ರ ಹಿಂತೆಗೆದುಕೊಳ್ಳುವುದಕ್ಕೆ ಅವಕಾಶವಿದ್ದು ಆಗಸ್ಟ್ 31ರಂದು ಚುನಾವಣೆ ನಡೆಯಲಿದೆ. ತುಮಕೂರಿನ 35 ವಾರ್ಡ್ಗಳಲ್ಲಿ 271 ಮತಗಟ್ಟೆಗಳನ್ನು ತೆರೆಯಲಾಗುವುದು. 259,000 ಮತದಾರರು ಈ ಚುನಾವಣೆಯಲ್ಲಿ ಮತ ಚಲಾಯಿಸಲಿದ್ದಾರೆಂದು ಚುನಾವಣೆಯ ನೋಡಲ್ ಅಧಿಕಾರಿಯಾದ ಆಯುಕ್ತ ಮಂಜುನಾಥಸ್ವಾಮಿ ತಿಳಿಸಿದರು. ತುಮಕೂರು ಮಹಾನಗರ ಪಾಲಿಕೆಗೆ ಚುನಾವಣೆ ಘೋಷಣೆಯಾಗಿದ್ದು ಮಾದರಿ ಚುನಾವಣಾ ನೀತಿ ಸಂಹಿತೆಯು ದಿನಾಂಕ 9ರಿಂದ ಜಾರಿಗೆ ಬಂದಿರುತ್ತದೆ. 9/8/2018 3/9/2018 ಚುನಾವಣೆ ನೀತಿ ಸಂಹಿತೆಯು ಜಾರಿಯಲ್ಲಿರುತ್ತೆ. ಮತ್ತು ಈಗ ವೇಳಾಪಟ್ಟಿಯನ್ನು ಪ್ರಕಟಿಸಿರುವ ಪ್ರಕಾರ 13/8/2018 ಸೋಮವಾರದಿಂದ ನಾಮಪತ್ರ ಸ್ವೀಕಾರ ಕಾರ್ಯ ಪ್ರಾರಂಭ ಆಗಿದೆ. 20/8/2018 ನಾಮಪತ್ರಗಳನ್ನು ಸ್ವೀಕರಿಸಲಾಗುತ್ತೆ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 35 ವಾರ್ಡ್ಗಳಿದ್ದು 5 ವಾರ್ಡ್ಗೆ ಒಬ್ಬರಂತೆ ಒಟ್ಟು 7 ಜನ ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಹಾಗೂ ಇವರೆಲ್ಲರಿಗೂ ನಮ್ಮ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗೂ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಬಾರದು ಅಂತೇಳಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆಗಸ್ಟ್ 9ರಿಂದ ಚುನಾವಣಾ ನೀತಿ ಸಂಹಿತೆ ಆರಂಭವಾಗಿದ್ದು ಸೆಪ್ಟೆಂಬರ್ 3ರಂದು ಮತ ಎಣಿಕೆ ನಡೆಯಲಿದ್ದು ಅಂದೇ ನೀತಿ ಸಂಹಿತೆ ಮುಕ್ತಾಯಗೊಳ್ಳಲಿದೆ. ಪ್ರತಿ 5 ವಾರ್ಡ್ಗಳಿಗೆ ಒಬ್ಬರಂತೆ ಚುನಾವಣಾಧಿಕಾರಿಗಳು ಮತ್ತು ಆಪ್ತ ಸಹಾಯಕ 7 ಮಂದಿ ಚುನಾವಣಾಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಪಾಲಿಕೆಯಲ್ಲಿ ಒಬ್ಬೊಬ್ಬ ಚುನಾವಣಾಧಿಕಾರಿಯಂತೆ 7 ಕೊಠಡಿಗಳಲ್ಲಿ ನಾಮಪತ್ರ ಸಲ್ಲಿಸುವುದಕ್ಕಾಗಿ ಅವಕಾಶ ಕಲ್ಪಿಸಲಾಗಿದೆ ಎಂದು ಆಯುಕ್ತ ಮಂಜುನಾಥಸ್ವಾಮಿ ತಿಳಿಸಿದರು. ಇಬ್ಬರು ಚುನಾವಣಾ ವೀಕ್ಷಕರು ಕಾರ್ಯನಿರ್ವಹಿಸುವವರು. ಇವರ ಜೊತೆಗೆ 21 ಸೆಕ್ಟರ್ ಅಧಿಕಾರಿಗಳನ್ನು ಚುನಾವಣಾ ಕಾರ್ಯಕ್ಕೆ ಬಳಸಿಕೊಳ್ಳಲಾಗುವುದೆಂದು ಹೇಳಿದರು. ಚಿಕ್ಕನಾಯಕನಹಳ್ಳಿ ಪುರಸಭೆ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮಾಜಿ ಸಚಿವ ಟಿಬಿ ಜಯಚಂದ್ರ ಬಿ ಫಾರಂ ವಿತರಿಸಿದರು. ಚಿಕ್ಕನಾಯಕನಹಳ್ಳಿ ಪುರಸಭೆ ಚುನಾವಣೆಯ ಜಿದ್ದಾಜಿದ್ದಿಗೆ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು ತಾಲೂಕು ಮುಖಂಡರ ಸಮ್ಮುಖದಲ್ಲಿ ನಡೆಸಿ ಅಭ್ಯರ್ಥಿಗಳಿಗೆ ಬಿ ಫಾರಂ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಟಿಬಿ ಜಯಚಂದ್ರರವರು ಪಟ್ಟಣದ ಪುರಸಭೆಯ 23 ವಾರ್ಡ್ಗಳಲ್ಲಿಯೂ ಅಭ್ಯರ್ಥಿಗಳ ಆಕಾಂಕ್ಷಿ ಪಟ್ಟಿ ಹೆಚ್ಚಾಗಿದ್ದು ಬಹುತೇಕ ವಾರ್ಡ್ಗಳ ಅಭ್ಯರ್ಥಿಯ ಆಯ್ಕೆ ಖಚಿತವಾಗಿದೆ. ಅಂತಹ ಅಭ್ಯರ್ಥಿಗಳಿಗೆ ಬಿ ಫಾರಂ ನೀಡಿ ಚುನಾವಣೆ ಸಿದ್ದತೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದು ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲದೆ ಟಿಕೆಟ್ ಹಂಚಿಕೆ ಕಾರ್ಯ ಸಂಪೂರ್ಣ ಯಶಸ್ವಿಯಾಗಿದೆ ಎಂದರು. ಪುರಸಭೆಯಲ್ಲಿ ಆಗಬೇಕಾದ ಕಾರ್ಯಗಳು ಹೆಚ್ಚಾಗಿದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಎಲ್ಲ ಕೆಲಸಗಳನ್ನು ವೇಗವಾಗಿ ಮಾಡುತ್ತೇವೆ. 23 ವಾರ್ಡ್ಗಳ ಪೈಕಿ 23 ವಾರ್ಡ್ಗಳಲ್ಲಿಯೂ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುತ್ತಿದ್ದು ಎಲ್ಲವನ್ನ ಗೆಲ್ಲುವ ವಿಶ್ವಾಸವಿದೆ ಎಂದರು. ಈ ಸಂದರ್ಭದಲ್ಲಿ ಸಂತೋಷ್ ಜಯಚಂದ್ರ ಮಾತನಾಡಿ, ಈ ಬಾರಿ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಎಂಬ ಉದ್ದೇಶದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಪಕ್ಷ ಸಂಘಟನೆ ಮಾಡುತ್ತಿದ್ದೇವೆ. ಯುವಕರಿಗೆ ಹಾಗೂ ವಿದ್ಯಾವಂತರಿಗೆ ಹೆಚ್ಚಿನ ಅವಕಾಶಗಳನ್ನು ಈ ಬಾರಿ ನಮ್ಮ ಪಕ್ಷದಿಂದ ಮಾಡಿಕೊಟ್ಟಿದ್ದು ಪಟ್ಟಣದಲ್ಲಿ ಒಳ್ಳೆಯ ವಾತಾವರಣ ಕಾಂಗ್ರೆಸ್ಗೆ ಇದ್ದು 23 ವಾರ್ಡ್ಗಳನ್ನು ಸಹ ನಾವು ಗೆದ್ದುಕೊಳ್ಳುವ ಮೂಲಕ ಪುರಸಭೆ ಚುಕ್ಕಾಣಿ ಹಿಡಿಯುತ್ತೇವೆ. ಸುಮಾರು 17 ವಾರ್ಡ್ಗಳಿಗೆ ಅಂತಿಮವಾಗಿ ತೀರ್ಮಾನವನ್ನು ಮಾಡಿದ್ದೀವಿ. ಇನ್ನು 6ನ್ನ ಕೂತು ಚರ್ಚೆ ಮಾಡಿ ಸಾಯಂಕಾಲದೊಳಗಾಗಿ ಎಲ್ಲರಿಗೂ ಕೂಡ ಒಂದು ಹೆಚ್ಚು ಹೆಚ್ಚು ಆಕಾಂಕ್ಷೆಗಳು ಇರತಕ್ಕಂಥದ್ದನ್ನು ಸಮಾಧಾನಪಡಿಸಿ ಒಬ್ಬರನ್ನ ಆಯ್ಕೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆ 23 ಕ್ಷೇತ್ರಕ್ಕೂ ಕೂಡ ಅಭ್ಯರ್ಥಿಗಳನ್ನ ಹಾಕಿದ್ದೇವೆ. ನಾವು ಹಾಕಿರ್ತಕ್ಕಂಥ ಅಭ್ಯರ್ಥಿಗಳು ಈ ಬಾರಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಕೆಂಚಮಾರಿಯ, ಮಾಜಿ ಶಾಸಕ ಬೀಲಕಪ್ಪ, ತಾಲೂಕು ಅಧ್ಯಕ್ಷ ಸಿ ಬಸವರಾಜು, ಕಾಂಗ್ರೆಸ್ ಮುಖಂಡ ಕೆಜೆ ಕೃಷ್ಣೇಗೌಡ, ಸಿ ಡಿ ಚಂದ್ರಶೇಖರ್ ಹಾಗೂ ಮುಂತಾದವರು ಭಾಗವಹಿಸಿದರು. ಗುಬ್ಬಿ ಪಟ್ಟಣ ಪಂಚಾಯಿತಿ ಅಭ್ಯರ್ಥಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ ಪಕ್ಷದ ಬಿ ಫಾರ್ಮ್ ವಿತರಿಸಿದರು. ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಅಭ್ಯರ್ಥಿ ಗೆಲ್ಲಿಸಲು ಶ್ರಮಿಸಿ ಎಂದರು. ಪಕ್ಷದ ಎಲ್ಲ ಮುಖಂಡ ಚುನಾವಣೆಗೆ ಅಭ್ಯರ್ಥಿಗಳಿಗೆ ಬಿ ಫಾರಂ ವಿತರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವಿದ್ದರೂ ಸಹ ಸ್ಥಳೀಯ ಚುನಾವಣೆಯಲ್ಲಿ ಯಾವುದೇ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಮಾಡದೆ ನಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿ ಚುನಾವಣೆ ಮಾಡುತ್ತಿದ್ದೇವೆ.
ಜಿಲ್ಲೆಯಲ್ಲಿ ನಾಲ್ಕು ಭಾಗದಲ್ಲಿ ಸ್ಥಳೀಯ ಚುನಾವಣೆ ನಡೆಯುತ್ತಿದ್ದು ಗುಬ್ಬಿಯಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಖಂಡಿತವಾಗಿಯೂ ಪಟ್ಟಣ ಪಂಚಾಯಿತಿಯಲ್ಲಿ ಗೆಲುವು ಸಾಧಿಸಬಹುದಾಗಿದೆ. ಇಲ್ಲಿನ ಸಮ್ಮಿಶ್ರ ಸರ್ಕಾರದಲ್ಲಿನ ಸಚಿವರ ಕ್ಷೇತ್ರವಾಗಿದ್ದರೂ ಸಹ ನಮ್ಮ ಪಕ್ಷದಿಂದ ನಾವು ಸ್ಥಳೀಯ ಅಭ್ಯರ್ಥಿಗಳನ್ನು ಹಾಕಿ ಗೆಲ್ಲಿಸಿಕೊಂಡು ಬರಬೇಕಾಗಿದೆ ಎಂದು ತಿಳಿಸಿದರು. ಇದೊಂದು ಕಾಂಗ್ರೆಸ್ ಪಕ್ಷದಿಂದ ಈ ದೇಶಕ್ಕೆ ಒಂದು ಒಳ್ಳೆ ಭವಿಷ್ಯ ಇರ್ತದೆ. ಕಾಂಗ್ರೆಸ್ ಪಕ್ಷ ಇದ್ರೆ ನಾವು, ನಮಗೋಸ್ಕರ ನಾವಿದ್ರೆ ಕಾಂಗ್ರೆಸ್ ಅಂತಲ್ಲ, ಕಾಂಗ್ರೆಸ್ ಇದ್ರೆ ನಾವು. ಅದಕ್ಕೆ ದಯಮಾಡಿ ನಮ್ಮ ಮುಖಂಡರಲ್ಲಿ ಏನು ತಮ್ಮನ್ನು ನಾನು ಮನವಿ ಮಾಡಿಕೊಂಡಿಲ್ಲ. ಸಣ್ಣಪುಟ್ಟ ಏನಾದರೂ ಭಿನ್ನಾಭಿಪ್ರಾಯ ಒಗ್ಗಟ್ಟಿನಿಂದ ಒಬ್ಬೊಬ್ಬ ಕ್ಯಾಂಡಿಡೇಟ್. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ, ಚುನಾವಣಾ ವೀಕ್ಷಕ ಹನುಮಂತಯ್ಯ, ಸುಜಾತ ಚಿಕ್ಕರಂಗೇಗೌಡ ಹಾಗೂ 17 ವಾರ್ಡಿನ ಪಟ್ಟಣ ಪಂಚಾಯಿತಿಗೆ ನಿಲ್ಲುವ ಅಭ್ಯರ್ಥಿಗಳು ಇನ್ನಿತರರು ಹಾಜರಿದ್ದರು. ಸರ್ಕಾರಿ ಚಿತ್ರಕಲಾ ಕಾಲೇಜು ತುಮಕೂರು ವಿಶ್ವವಿದ್ಯಾಲಯ ಲಲಿತ ಕಲಾ ವಿಭಾಗದ ಸಮಸ್ಯೆ ಬಗೆಹರಿಸುವಂತೆ ವಿವಿಧ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಲಲಿತ ಕಲಾ ವಿಭಾಗ ಹಾಗೂ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯಗಳ ಸಮಸ್ಯೆ ಬಗೆಹರಿಸುವಂತೆ ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ, ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಹಾಗೂ ಎಐಡಿಎಸ್ಒ ಸರ್ಕಾರವನ್ನ ಒತ್ತಾಯಿಸಿವೆ. ಸಂಘಟನೆಗಳ ಮುಖಂಡ ಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಸಂಬಂಧ ವಿಶ್ವವಿದ್ಯಾಲಯದ ಕುಲಪತಿಗಳನ್ನು ಭೇಟಿ ಮಾಡಿ ಹಕ್ಕೊತ್ತಾಯ ಸಲ್ಲಿಸುವುದಾಗಿ ಹೇಳಿದರು. ತುಮಕೂರು ವಿಶ್ವವಿದ್ಯಾಲಯದ ದೃಶ್ಯ ಕಲಾ ವಿಭಾಗ ಅವಸಾನದತ್ತ ಸಾಗಿದೆ. ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿ 2 ತಿಂಗಳಾದರೂ ಇನ್ನೂ ಪಠ್ಯಕ್ರಮ ನೀಡಿಲ್ಲ. ಕಾಲೇಜಿನ ಲಲಿತ ಕಲಾ ವಿಭಾಗ ಹಾಗೂ ವಿವಿಗೆ ಸೇರ್ಪಡೆಯಾಗಿರುವ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆಯಾಗಿದೆ. ಕಾಲೇಜಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಏನನ್ನ ಅಧ್ಯಯನ ಮಾಡಬೇಕು ಎಂದು ತಿಳಿದಿಲ್ಲ, ಏನನ್ನ ಬೋಧಿಸಬೇಕೆಂದು ಉಪನ್ಯಾಸಕರಿಗೂ ತಿಳಿದಿಲ್ಲ ಎಂದರು. ವಿವಿಯಲ್ಲಿ ಲಲಿತ ಕಲಾ ವಿಭಾಗ ಪ್ರಾರಂಭವಾಗಿ ಹಲವು ವರ್ಷ ಕಳೆದರೂ ಪಠ್ಯ ಬೋಧನೆಯ ಬಾಕ್ಸ್ ಬೋರ್ಡ್ ಇಲ್ಲದಿರುವುದು ವಿವಿಯ ದಿವಾಳಿತನವೇ ಎಂದಿದ್ದಾರೆ. ಚೆನ್ನಾಗಿ ಬೆಳೆಸಬೇಕಾಗಿತ್ತು. ಆದ್ರೆ ಗೌರ್ಮೆಂಟ್ ಕಾಲೇಜ್ ನೋಡಿರಬಹುದು ಹೆಂಗಿದೆ ಅಂತೇಳಿ. ಒಂದು ಮೂಲಭೂತ ಸೌಕರ್ಯಗಳು, ಒಂದು ಸಾಮಾನ್ಯ ಕಾಲೇಜ್ ಇರಬೇಕಾಗಿರುವಂತಹ ಯಾವುದೇ ಸೌಕರ್ಯಗಳನ್ನು ಕಾಣ್ತಾ ಇಲ್ಲ. ಹಾಗೇನೆ ಏನು ನಮ್ಮ ಯೂನಿವರ್ಸಿಟಿ ಕಾಲೇಜಲ್ಲಿ ಇರುವಂತಹ ಬಿಎಫ್ಎ ಕಾಲೇಜಲ್ಲಿ ಸಹ ಸಾಕಷ್ಟು ಸಮಸ್ಯೆಗಳನ್ನು ನಾವು ಅಲ್ಲಿ ನೋಡ್ತಾ ಇದ್ವಿ. ಒಂದ್ ಕಡೆ ಬೇಸಿಕ್ ಫೆಸಿಲಿಟೀಸ್ ಇಲ್ಲ, ಹಾಗೇನೆ ಇದುವರೆಗೂ ಕಾಲೇಜ್ ಶುರುವಾಗಿ 2 ತಿಂಗಳಾಗಿದೆ, ಈಗಲೂ ಸಹ ಸಿಲೆಬಸ್ ಅನ್ನೋದು ಇನ್ನೂ ಫ್ರೀ ಸಿಲೆಬಸ್ ಕಾಪಿ ಬಂದಿಲ್ಲ. ಸಿಲೆಬಸ್ ಬುಕ್ಸ್ ಆಗ್ಲಿ ಮತ್ತೊಂದಾಗ್ಲಿ ಏನ್ ಟೀಚ್ ಮಾಡಬೇಕು ಅನ್ನೋದು ಇದುವರೆಗೂ ಬಂದಿಲ್ಲ. ಹಂಗೆ ಕ್ಲಾಸಸ್ ನಡೀತಾ ಇಲ್ಲ. ಇದು ನಮ್ಮ ವಿಶ್ವವಿದ್ಯಾಲಯ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಕೂಡಲೇ ಪಠ್ಯಕ್ರಮ ಒದಗಿಸಬೇಕು, ಇಲ್ಲವೇ ಹಳೆ ಪಠ್ಯಕ್ರಮ ಮುಂದುವರಿಸಬೇಕು. ಆರ್ಟ್ಸ್ ಗ್ಯಾಲರಿ, ಉಚಿತ ಅನಿಮೇಷನ್ ಕೇಂದ್ರ, ಗ್ರಂಥಾಲಯ ಸೌಲಭ್ಯ ನೀಡಬೇಕು, ಮೂಲಭೂತ ಸೌಲಭ್ಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಈಗ ಮುಖ್ಯವಾಗಿ 2001 ಆದಂತಹ ಕೆಲವು ಬದಲಾವಣೆಗಳು, ಅದು ಪಠ್ಯಕ್ರಮಗಳಲ್ಲಾದಂತಹ ಬದಲಾವಣೆ, ಆ ನಂತರ ಈ ಚಿತ್ರಕಲಾ ಶಾಲೆಗಳನ್ನ ಯಾರು ನೋಡಬೇಕು, ಅಥವಾ ವಿಶ್ವವಿದ್ಯಾನಿಲಯನ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಅನ್ನೋ ಕೊಂದಲಗಳ ಮಧ್ಯೆ ಚಿತ್ರಕಲಾ ವಿದ್ಯಾಭ್ಯಾಸ ಕೊಂದಲದ ಕೂಡಾಗಿದೆ, ಅವನತಿಗೊಳಗಾಗಿದೆ. ಎಷ್ಟು ಮಟ್ಟಿಗೆ ಇದು ಅವನತಿಗೊಳಗಾಗ್ತಾ ಇದೆ ಅಂತಂದ್ರೆ, ಇವತ್ತು ಚಿತ್ರಕಲಾ ಶಾಲೆಗಳಲ್ಲಿ ಅಥವಾ ಮಹಾವಿದ್ಯಾಲಯಗಳಲ್ಲಿ ಸಾಕಷ್ಟು ಸಂಖ್ಯೆಗಳಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇಲ್ಲ, ಅವರ ಹಾಜರಾತಿ ಸಂಖ್ಯೆ ಸಿಕ್ಕಾಪಟ್ಟೆ ಬಿದ್ದಿದೆ. ಇದು ಬೇರೆ ವಿದ್ಯಾರ್ಥಿಗಳನ್ನ ಸೆಳೆಯೋದಕ್ಕೆ ದೊಡ್ಡ ಕಂಟಕ ಆಗಿದೆ. ಪರಿಸ್ಥಿತಿ ಹೀಗಿರುವಾಗ ಈ ಚಿತ್ರಕಲೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಕಲೆ ಮನುಷ್ಯನ ಮನಸ್ಸನ್ನ ಮುದಗೊಳಿಸುತ್ತೆ, ಮೃದುಗೊಳಿಸುತ್ತೆ, ಸಂತಸವಾಗಿರುತ್ತೆ. ಎಷ್ಟೋ ವಿಚಾರಗಳನ್ನ ಬುದ್ಧಿಶಕ್ತಿಯಿಂದ ತಗೊಂಡೋಗೋದಕ್ಕೆ ಆಗದೆ ಇರುವಂತಹ ವಿಚಾರಗಳನ್ನ ಕಲೆ ಭಾವನಾತ್ಮಕವಾಗಿ ಜನಗಳಿಗೆ ತಲುಪಿಸುತ್ತೆ. ನಮ್ಮ ಮಾನಸ ಲೋಕವನ್ನ ಹದ ಮಾಡಿ ಉದಾತ್ತವಾದಂತಹ ವಿಚಾರಗಳನ್ನ. ಸಂಘಟನೆಗಳ ಎಸ್ ಕೆ ಮಾರಪ್ಪ, ವಿವಿ ಕಲ್ಯಾಣಿ ಸುದ್ದಿಗೋಷ್ಠಿಯಲ್ಲಿದ್ದರು.
ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ತುಮಕೂರಿನಲ್ಲಿ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾವಳಿ ಏರ್ಪಾಡಾಗಿತ್ತು. ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಪೈಲ್ವಾನರು ಗಮನಾರ್ಹ ಪ್ರದರ್ಶನ ನೀಡಿದರು. ತುಮಕೂರಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿಯನ್ನ ಆಯೋಜಿಸಲಾಗಿತ್ತು. ದೇಶದ ಗರಡಿ ಯೂತ್ ಕ್ಲಬ್ ಮತ್ತು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿಯಲ್ಲಿ 40ಕ್ಕೂ ಹೆಚ್ಚು ಪೈಲ್ವಾನರು ಪಾಲ್ಗೊಂಡು ಪಟುಗಳನ್ನು ಹಾಕುವ ಮೂಲಕ ಗೆಲುವು ಸಾಧಿಸಿದರು. ಈ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ 40 ಕೆಜಿ ವಿಭಾಗದ ಅಜಯ್ ಕುಮಾರ್ ಸಿಂಹ, 65 ಕೆಜಿ ವಿಭಾಗದ ಪಾರ್ಮಿ ರಾಘವೇಂದ್ರ ದ್ವಿತೀಯ ಸ್ಥಾನ ಪಡೆದರು. ಗೃಹರಕ್ಷಕ ದಳದ ಕಮಾಂಡೆಂಟ್ ರವಿಕುಮಾರ್, ಕ್ಯಾಸಂದ್ರದ ಪೈಲ್ವಾನ್ ಗುಂಡಣ್ಣ ಗೆಲುವು ಸಾಧಿಸಿದ ಕುಸ್ತಿ ಪಟುಗಳಿಗೆ ಪರಿತೋಷಕ ಹಾಗೂ ಬಹುಮಾನ ವಿತರಿಸಿದರು. ತರಬೇತುದಾರ ಸೈಮನ್ ವಿಕ್ಟರ್, ಇಸ್ಮಾಯಿಲ್ ಸೋಲ್ಮನ್ ವಿಕ್ಟರ್ ಕ್ರೀಡಾ ತರಬೇತುದಾರ ತೀರ್ಪುದಾರರಾಗಿದ್ದರು. ರಾಷ್ಟೀಯ ಕಬಡ್ಡಿ ಆಟಗಾರ ಮುನಾವರ್ ಪಾಷಾ, ಕ್ಯಾಸಂದ್ರಾದ ಪೈಲ್ವಾನ್ ರಿಯಾಜ್ ಅಹಮದ್, ಟಿಪ್ಪು ಸುಲ್ತಾನ್ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಸೈಯದ್ ಖಲೀಲ್ ಮತ್ತಿತರೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರು ನಗರ ಪಾಲಿಕೆ ಚುನಾವಣಾ ಆಕಾಂಕ್ಷಿಗಳು ಬಿಜೆಪಿ ಟಿಕೆಟ್ಗಾಗಿ ನಾಯಕರಿಗೆ ಮುಗಿಬಿದ್ದಿದ್ದಾರೆ. ಚುನಾವಣಾ ವೀಕ್ಷಕ ಮಾಜಿ ಸಚಿವ ವಿ ಸೋಮಣ್ಣ ಆಕಾಂಕ್ಷಿಗಳಿಂದ ಮಾಹಿತಿ ಪಡೆದುಕೊಂಡರು. ತುಮಕೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಬಿಜೆಪಿಯಿಂದ ಟಿಕೆಟ್ ಪಡೆಯಲು ಬಿಜೆಪಿಯ ವರಿಷ್ಠರಿಗೆ ಆಕಾಂಕ್ಷಿಗಳು ಮುಗಿಬೀಳುತ್ತಿದ್ದಾರೆ. ಮಹಾನಗರ ಪಾಲಿಕೆ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಆಕಾಂಕ್ಷಿಗಳಿಂದ ಬಿಜೆಪಿಯ ಚುನಾವಣಾ ವೀಕ್ಷಕರಾದ ಮಾಜಿ ಸಚಿವ ವಿ ಸೋಮಣ್ಣ, ಮಾಜಿ ಸಂಸದ ಜಿಎಸ್ ಬಸವರಾಜು, ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೂ ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕ ಸುರೇಶ್ ಕೂಡ ಸೇರಿದಂತೆ ವರಿಷ್ಠರು ಟಿಕೆಟ್ ಆಕಾಂಕ್ಷಿಗಳಿಂದ ಮಾಹಿತಿ ಪಡೆದುಕೊಂಡರು. ತುಮಕೂರಿನ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆನಿಂದಲೇ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ದಂಡೆ ಜಮಾವಣೆಗೊಂಡಿದ್ದು, ಒಂದೊಂದು ವಾರ್ಡ್ನಿಂದಲೂ ಬಿಜೆಪಿಯಿಂದ ಸ್ಪರ್ಧಿಸಲು 5-6 ಮಂದಿ ಇರುವುದರಿಂದ ಯಾರಿಗೆ ಟಿಕೆಟ್ ನೀಡುವುದು ಎಂಬುದೇ ವರಿಷ್ಠರಿಗೆ ತಲೆಬಿಸಿಯಾಗಿದೆ. ಒಂದೊಂದು ವಾರ್ಡ್ನಿಂದಲೂ ಬಿಜೆಪಿಯಿಂದ ಸ್ಪರ್ಧಿಸಲು ಮುಂದಾಗಿರುವ ಆಕಾಂಕ್ಷಿಗಳ ದಂಡು ಪ್ರಭಾವಶಾಲಿಗಳಾಗಿರುವ ಜೊತೆಗೆ ಹಾಲಿ ಹಾಗೂ ಮಾಜಿ ಸದಸ್ಯರುಗಳು ಸಹ ಕಣಕ್ಕಿಳಿಯುತ್ತಿರುವುದು ವಿಶೇಷವಾಗಿದೆ. ಪ್ರತಿ ವಾರ್ಡ್ನಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಲು ಅರ್ಹತೆ, ಹಣಕಾಸಿನ ಪರಿಸ್ಥಿತಿ, ಸಮರ್ಥ ಸೇರಿದಂತೆ ವಿವಿಧ ಕೋನಗಳಿಂದ ಪರೀಕ್ಷಿಸಿ ಅನಂತರ ಅಂತಿಮವಾಗಿ ಟಿಕೆಟ್ ನೀಡಲು ಪಕ್ಷದ ವರಿಷ್ಠರು ಮುಂದಾಗಿದ್ದಾರೆ. ಆಗಸ್ಟ್ 31 ಚುನಾವಣೆ ನಡೆಯಲಿದ್ದು, ಈಗಾಗಲೇ ಆಗಸ್ಟ್ 13 ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಿದ್ದರೂ ಪಕ್ಷದಿಂದ ಗ್ರೀನ್ ಸಿಗ್ನಲ್ ಸಿಗದ ಕಾರಣ ನಾಮಪತ್ರ ಸಲ್ಲಿಸುವ ಕಾರ್ಯ ವಿಳಂಬವಾಗುತ್ತಿದೆ. ಆದ್ದರಿಂದ ಪಕ್ಷದ ವರಿಷ್ಠರು ತ್ವರಿತವಾಗಿ ತೀರ್ಮಾನಗೊಂಡು ಪಕ್ಷಕ್ಕಾಗಿ ದುಡಿಯುವವರನ್ನ ಗುರುತಿಸಿ ಟಿಕೆಟ್ ನೀಡುವ ಕಾರ್ಯಕ್ಕೆ ಮುಂದಾಗಲಿ ಎಂದು ಬಿಜೆಪಿ ಮುಖಂಡ ಶಿವಶಂಕರ್ ಒತ್ತಾಯಿಸಿದರು. ಕಳೆದ ಚುನಾವಣೆಯಲ್ಲಿ 30ನೇ ವಾರ್ಡ್ನಿಂದ ತಮ್ಮ ಪತ್ನಿ ಸ್ಪರ್ಧಿಸಿ ಗೆಲುವು ಸಾಧಿಸಿ ವಾರ್ಡಿನ ಅಭಿವೃದ್ದಿಗೆ ಶ್ರಮಿಸಿದ್ದು, ಪಕ್ಷವು ಈಗ ನಮ್ಮನ್ನ ಗುರುತಿಸಿ ಟಿಕೆಟ್ ನೀಡಬೇಕೆಂದು ಶಿವಶಂಕರ್ ಒತ್ತಾಯಿಸಿದರು.
ನಾವು 25-30 ವರ್ಷದಿಂದ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕೆಲಸಗಳು ಮಾಡ್ತಾ ಇದ್ದೀನಿ. ಹಿಂದೆ ನಮ್ಮ ಮನೆಯವರು ಶ್ರೀಮತಿ ಅನ್ನಪೂರ್ಣ ಅವರು ಬಿಜೆಪಿಯಿಂದ ಗೆದ್ದಿದ್ರು. ಈಗ 2007-08 ಅವ್ರು ಗೆದ್ದಾಗ ಸುಮಾರು ಕೆಲಸಗಳು ಮಾಡಿದ್ದೀವಿ. ಮಾರುತಿ ನಗರ ಅಭಿವೃದ್ಧಿ ಮತ್ತು ಶೆಟ್ಟಹಳ್ಳಿ ದೇವಸ್ಥಾನದಾಗಿರ್ಬೋದು ಪೂರ್ತಿ ವಾರ್ಡಲ್ಲಿ ಒಳ್ಳೆ ಒಂದು 6-7 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀವಿ. ಈಗ ನೋಡೋರು 9 ಜನ 10 ಜನ ಬಿಜೆಪಿನಲ್ಲಿ ಆಕಾಂಕ್ಷಿ ಆಗಿದ್ದಾರೆ. ಆದರೂ ನಾವು 25-30 ವರ್ಷದ ಕೆಲಸ ಮಾಡೋದ್ರಿಂದ ನಮಗೆ ಟಿಕೆಟ್ ಕೊಟ್ಟರೆ ತುಂಬ ಒಳ್ಳೆಯದು. ಎಲ್ಲ ಜನಾಂಗದಲ್ಲೂ ನಾನು ಚೆನ್ನಾಗಿ ನಡವಳಿಕೆಯಿಂದ ಬಂದಿದ್ದೀನಿ. ಆದ್ದರಿಂದ ನನಗೆ ಕೊಡಬೇಕು ಅಂತ ನಾನು ಈ ಬಾರಿ ಕೇಳ್ತಾ ಇದ್ದೀನಿ. ದಯಮಾಡಿ ಕೊಟ್ಟರೆ ನಿಮ್ಮೆಲ್ಲರ ಪರವಾಗಿ ನಾವು ಬೆಂಬಲವಾಗಿ ಕೆಲಸ ಮಾಡಿ ಈ ವಾರ್ಡಿನ ಕೆಲಸ ಮಾಡೋಕ್ಕೆ ನಾನು ಸಕ್ರಿಯವಾಗಿರ್ತೀನಿ ಅಂತ ಹೇಳಿ ಈ ಮಾತುಗಳು ಹೇಳ್ತಾ ಇದ್ದೀನಿ. ದಯಮಾಡಿ ಬಿಜೆಪಿಯಿಂದ ಟಿಕೆಟ್ ಕೊಟ್ಟರೆ ಭಾಳ ಒಳ್ಳೆಯದು. ಇದೊಂದು ಟಿಕೆಟ್ ನಾವು ಮೊದಲನೇದಾಗಿ ನಾವು ಜಯಭೇರಿಯಾಗಿ ಬರ್ತೀವಿ. ಇದಂತೂ ಸತ್ಯ. ನಮಗೆ ಟಿಕೆಟ್ ಬಿಜೆಪಿಯಿಂದ ಸಿಕ್ಕಿದ್ರೆ ನಾವು ಅಲ್ಲಿ 25-30 ವರ್ಷ ಸ್ಥಳೀಯರಾಗಿದ್ದೀರಿ. ಆದ್ದರಿಂದ ಕೊಟ್ಟರೆ ಭಾಳ ಒಳ್ಳೆಯದು. ಅನುಕೂಲವಾಗಿ ನಾವು ಜ್ಯೋತಿ ಗಣೇಶ್ ಅವ್ರಿಗೂ ಕೇಳ್ತಾ ಇದ್ದೀನಿ, ಕಮಿಟಿಲಿರೋರು ಹೆಬ್ಬಾಕರ್ ರವಿ ನಾಗಣ್ಣ ಯಾರೇ ಇರ್ಬೋದು ಎಲ್ಲ ಕೇಳ್ತಾ ಇದ್ದೀನಿ. ಈ ಥರ ಬಸವರಾಜ್ ಅವ್ರಿಗೂ ಎಲ್ಲ ಗುರುತಿಸ್ತಿದ್ದೀನಿ, ಹೇಳ್ತಾ ಇದ್ದೀನಿ. ಕಳೆದ ಚುನಾವಣೆಯಲ್ಲಿ 34ನೇ ವಾರ್ಡ್ನಿಂದ ಸ್ಪರ್ಧಿಸಿ ಕಡಿಮೆ ಅಂತರದಲ್ಲಿ ಸೋಲು ಅನುಭವಿಸಿದ್ದು ನನಗೆ ಪಕ್ಷದಿಂದ ಟಿಕೆಟ್ ನೀಡಬೇಕೆಂದು ಪತ್ರಿಕಾ ಛಾಯಾಗ್ರಾಹಕ ನರಸಿಂಹಯ್ಯರ ಪತ್ನಿ ಧನಲಕ್ಷ್ಮಿ ಕೋರಿದ್ದಾರೆ. 34ನೇ ವಾರ್ಡಿನ ಮತದಾರರ ಒತ್ತಾಸೆ ಮೇರೆಗೆ ಚುನಾವಣೆಗೆ ಮತ್ತೆ ಸ್ಪರ್ಧಿಸುತ್ತಿದ್ದು ಬಿಜೆಪಿ ವರಿಷ್ಠರು ತಮಗೆ ಟಿಕೆಟ್ ನೀಡುವ ಮೂಲಕ ಸಹಕಾರ ನೀಡಬೇಕೆಂದು ಧನಲಕ್ಷ್ಮಿ ಮನವಿ ಮಾಡಿಕೊಂಡಿದ್ದಾರೆ. 34ನೇ ವಾರ್ಡ್ನ ಅಭ್ಯರ್ಥಿ, ಹೋದ ಸಲ ಎಲೆಕ್ಷನ್ಗೆ ನಿಂತಿದ್ದೆ, ಸೋತ್ಬಿಟ್ಟೆ. ಈಗ ಎಲೆಕ್ಷನ್ಗೆ ನಿಂತಿದ್ದೀವಿ, ಜನರ ಸಪೋರ್ಟು. ಅವರು ಹೋದ ಸಲ ಸೋತಿದೀಯ, ಈ ಸಲ ಆದರೂ ನಿಲ್ಲು, ಗೆಲ್ಲಿಸ್ತೀವಿ ಅಂತ ಜನರು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯಿಂದ ನಾನು ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಬಂದಿದ್ದೀನಿ. ತಮ್ಮ ಪತ್ನಿಗೆ 28ನೇ ವಾರ್ಡ್ನಿಂದ ಟಿಕೆಟ್ ನೀಡುವ ಬಗ್ಗೆ ಪಕ್ಷದ ವರಿಷ್ಠರಲ್ಲಿ ಕೋರಿದ್ದು ತಮಗೆ ಬಿಜೆಪಿಯಿಂದ ಟಿಕೆಟ್ ಸಿಗುವುದು ಖಚಿತವಾಗಿದೆ ಎಂದು ವೈಟಿ ರಾಜೇಂದ್ರ ತಿಳಿಸಿದರು. ಈಗಾಗಲೇ 21ನೇ ವಾರ್ಡ್ನಲ್ಲಿ ಪ್ರಚಾರ ಕಾರ್ಯ ಆರಂಭಿಸಿದ್ದು ಎಲ್ಲೆಡೆ ತಮಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು. ರಾಜೇಂದ್ರ ಅಂತ ಹೇಳಿ ನನ್ನ ಹೆಸರು, ನಮ್ಮ ಮಿಸಸ್ ಹೆಸರು ಭಾಗ್ಯ ರಾಜೇಂದ್ರ ಅಂತ. ನಾನು 21ನೇ ವಾರ್ಡಿನ ಒಂದು ಟಿಕೆಟನ್ನು ಬಿಜೆಪಿ ಪಕ್ಷದಿಂದ ಕೇಳ್ತಾ ಇದ್ದೀನಿ. ನಮಗೂ ಕೂಡ ಜನಾಭಿಪ್ರಾಯ ಚೆನ್ನಾಗಿದೆ. 21ನೇ ವಾರ್ಡಲ್ಲಿ ಎಲ್ಲ ಯುವಕರೆಲ್ಲ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲರೂ ನಾಗರಿಕರೆಲ್ಲನೂ ನಮಗೆ ಪರವಾಗಿಲ್ಲ, ಬಿಜೆಪಿ ಪಕ್ಷ ಒಳ್ಳೆ ಕೆಲಸ ಮಾಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಈ ಸಾರಿ ಬಿಜೆಪಿಯಿಂದ ನಮಗೆ ಟಿಕೆಟ್ ಸಿಗುತ್ತೆ. ನಾವು ವಾರ್ಡಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಿ, ಜನಗಳು ಆಶೀರ್ವಾದ ತಗೊಂಡು ಅಭಿವೃದ್ಧಿ ಕೆಲಸ ಮಾಡಿ, ಒಂದು ಒಳ್ಳೆ ಹೆಸರು ತಗೊಂಡು ಪಕ್ಷಕ್ಕೆ ಒಂದು ಒಳ್ಳೆ ಗೌರವ ತಂದುಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. 35ನೇ ವಾರ್ಡ್ನಿಂದ ಸ್ಪರ್ಧಿಸುತ್ತಿರುವ ನನಗೆ ಬಿಜೆಪಿಯಿಂದ ಟಿಕೆಟ್ ನೀಡಬೇಕೆಂದು ಪಕ್ಷದ ವರಿಷ್ಠರಲ್ಲಿ ಕೋರುವುದಾಗಿ ಸುಮಬಾಲಜರವರು ತಿಳಿಸಿದರು. ಕಳೆದ 2 ವರ್ಷಗಳಿಂದ ವಾರ್ಡ್ನಲ್ಲಿ ಪ್ರಚಾರ ನಡೆಸುವ ಕಾರ್ಯದಲ್ಲಿ ತೊಡಗಿದೆ ಎಂದು ಸುಮಾರವರು ಹೇಳಿದರು. ನಾನು ಸುಮಾ ಬಾಲಾಜಿ ಅಂದ್ಬಿಟ್ಟು 35ನೇ ವಾರ್ಡ್ ಬಿಜೆಪಿ ಆಕಾಂಕ್ಷಿ. ನಾನು ನನಗೆ ಅಲ್ಲಿ ಎಲ್ಲ ಜನಗಳ ಸಂಪರ್ಕ ಚೆನ್ನಾಗಿದೆ. ನಮಗೆ ನಾನು 20 ವರ್ಷದಿಂದ ಅಲ್ಲೇ 35ನೇ ವಾರ್ಡಲ್ಲಿ ವಾಸ ಇದ್ದೀನಿ. ಹಾಗಾಗಿ ನಾನು ಇಲ್ಲಿ ನನ್ನ ಅಭಿಪ್ರಾಯ ಕೂಡ ಎಲ್ಲ ಕೇಳಿದ್ದಾರೆ. ನನಗೆ ಟಿಕೆಟ್ ಸಿಗುತ್ತೆ ಅಂತ ನಾನು ನಿರ್ಧಾರ ಮಾಡಿದ್ದೀನಿ, ನಿರೀಕ್ಷೆ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಒಟ್ಟಾರೆ ಈ ಬಾರಿ ಪಾಲಿಕೆಯ ಆಡಳಿತ ಸೂತ್ರ ಹಿಡಿಯಲು ಬಿಜೆಪಿ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಮುಂದಾಗಿದೆ. ತುಮಕೂರು ನಗರದ ಸಮೀಪ ಇರುವ ಮುದಿಗೆರೆ ಗ್ರಾಮದಲ್ಲಿ ಕನಿಷ್ಠ ಸೌಲಭ್ಯಗಳಿಲ್ಲ, ರಸ್ತೆಗಳು ಹಾಳಾಗಿ ಜನ ಓಡಾಡಲು ಆಗುತ್ತಿಲ್ಲ, ಸಮಸ್ಯೆ ಬಗೆಹರಿಸಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಮೋದಿಗೆರೆ ಗ್ರಾಮದ ರಸ್ತೆ ಸೇರಿದಂತೆ ಯಾವುದೇ ಅಭಿವೃದ್ಧಿ ಹೊಂದದೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ತುತ್ತಾಗಿದೆ. ಬೆಳ್ಳಾವಿ ಹೋಬಳಿ ಮೋದಿಗೆರೆ ಗ್ರಾಮವು ರಸ್ತೆ ಅಭಿವೃದ್ಧಿ ಹೊಂದದೆ ಮಳೆ ಬಂದರೆ ಇಡೀ ಗ್ರಾಮದ ರಸ್ತೆಗಳೆಲ್ಲ ಕೆಸರು ಗತಿಯಾಗಲಿದೆ. ಕಳೆದ 3 ದಿನಗಳಿಂದ ಸುರಿದ ಮಳೆಯಿಂದಾಗಿ ಇಡೀ ಗ್ರಾಮದ ರಸ್ತೆಗಳಲ್ಲಿ ನೀರು ನಿಂತಿರುವುದಲ್ಲದೆ ಕೆಸರು ಗತಿಯಾಗಿ ಓಡಾಡಲು ಆಗದಂತಹ ಸ್ಥಿತಿ ಉಂಟಾಗಿದೆ.
ರಸ್ತೆ ಅಭಿವೃದ್ಧಿ ಮಾಡುವಲ್ಲಿ ಜನಪ್ರತಿನಿಧಿಗಳು ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ಕೆಸರು ಗಾದಿಯಾದ ರಸ್ತೆಯಲ್ಲಿ ಪೈರುಗಳನ್ನು ಹಾಕುವ ಮೂಲಕ ನೂತನವಾಗಿ ಪ್ರತಿಭಟಿಸಿದರು. ತುಮಕೂರಿಗೆ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಮೂದಿಗೆರೆ ಗ್ರಾಮವನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಗ್ರಾಮಸ್ಥರು ದೂರಿದರು. ರಸ್ತೆ ಅಭಿವೃದ್ಧಿಯಾಗಲಿ ಬಸ್ ಸೌಕರ್ಯವಾಗಲಿ ಯಾವುದೇ ರೀತಿಯ ಅಭಿವೃದ್ಧಿಯಾಗಿಲ್ಲವೆಂದು ನೋವನ್ನ ವ್ಯಕ್ತಪಡಿಸಿದರು. ಸರ್, ನನ್ನ ಹೆಸರು ಸಿದ್ಧಗಂಗಾ ಅಂತ ಹೇಳಿ, ನಮ್ಮದು ಮುದಿಗೆರೆ ಗ್ರಾಮ. ತುಮಕೂರು ಜಿಲ್ಲಾಧಿಕಾರಿಗಳಿಂದ ಇಲ್ಲಿಗೆ 6 ಕಿಲೋಮೀಟರ್ ಇಂದ 7 ಕಿಲೋಮೀಟರ್ ನೇರ ಇರೋದು ಜಾಗ. ಇದು ಸುಮಾರದಿಂದ ಹಲವು ಅಧಿಕಾರಿಗಳಿಗೂ ನಾವು ಗಮನಕ್ಕಿಸ್ತಿದ್ದೀವಿ, ಆದ್ರೂ MLA ಅವ್ರ ಗಮನಕ್ಕೂ ತಂದಿದ್ದೀವಿ, ಆದರೂ ನಮ್ಮ ರಸ್ತೆ ಆಗಿಲ್ಲ. ಊರು ಪೂರ್ತಿ ಹದಗೆಟ್ಟಿದೆ, ಮಧ್ಯ ಭಾಗ ಇದೆ ನಮ್ಮೂರಿನಲ್ಲಿ. ಮತ್ತೆ ನಮ್ಮೂರಿನಿಂದ 14-15 ಕಿಲೋಮೀಟರ್ ದೂರ ಇರೋಂಥ ಊರುಗಳಿಗೆ ಬಸ್ಸಿನ ಸೌಕರ್ಯ ಇದೆ, ಉತ್ತಮ ರಸ್ತೆ ಆಗಿದೆ. ಟೋಟಲಿ ಬಂದು ನಮ್ಮೂರು ಜಿಲ್ಲಾಧಿಕಾರಿಗಳು ನೇರವಾಗಿ ಕೂಗಿರೋ ನಮ್ಮೂರಿಗೆ ಕೇಳುತ್ತೆ. ಅಂಥ ಜಾಗದಲ್ಲಿದ್ದರೂ ನಮ್ಮೂರು ರಸ್ತೆ ನಮ್ಮೂರು ಅಭಿವೃದ್ಧಿ ಆಗಿಲ್ಲ. ಇದು ಹಲವು ಸಾರಿ ಪೇಪರ್ನಲ್ಲೂ ಸಹ ಬಂದಿದೆ. ಇದನ್ನು ಗಮನ ತಂದರೂ ಈ ಕೂಗು ಯಾರಿಗೂ ಕೇಳ್ತಾ ಇಲ್ಲ, ಯಾತಕ್ಕೆ ಕೇಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲಿ ತೊಂದರೆ ಆಗಿದೆ ಅನ್ನೋದು ಗೊತ್ತಿಲ್ಲ. ಇವತ್ತು ನಾವು ಹುಡುಗರೆಲ್ಲ ಸೇರಿಕೊಂಡು, ಒಂದು ಮುದುಕರು ಹುಡುಗರು ಎಲ್ಲರೂ ಸೇರಿಕೊಂಡು ಟೋಟಲಿ ನಮ್ಮ ಗದ್ದೆಯಲ್ಲಿ ಊರು ರಸ್ತೆಯಲ್ಲಿ ಪೈರು ಹಾಕಿದ್ದೀವಿ. ಬಂದು ನಮ್ಮ CM ಅಂದರೆ ಮುಖ್ಯಮಂತ್ರಿಗಳು ಬಂದು ಮಂಡ್ಯ ಜಿಲ್ಲೆಯಲ್ಲಿ ಹೋಗಿ ಪೈರು ಹಾಕಿಬಿಟ್ಟು ಇನ್ನಂಥ ರೀತಿಯಲ್ಲಿ ಒಳ್ಳೆ ಒಂದು ಕಾರ್ಯ ಮಾಡಿದ್ದಾರೆ. ಅದೇ ರೀತಿ ನಾವು ರೈತರುಗಳೆಲ್ಲ ಸೇರಿ ನಮ್ಮ ರಸ್ತೆಯಲ್ಲಿ ಅಭಿವೃದ್ಧಿಪಡಿಸಿ ಅದರಲ್ಲೇ ಬೆಳೆ ಏನಂತ ಹೊರಟಿದ್ದೀವಿ. ಅದು ವೈಜ್ಞಾನಿಕವಾಗಿದ್ದರೆ ತಾವು ಸಲಹೆ ಕೊಟ್ಟರೆ ಅದನ್ನು ತಿದ್ದಿ ಇನ್ನು 2-2.5 ತಿಂಗಳಲ್ಲಿ ನಾವು ನಿಮಗೆ ಭತ್ತ ಕೊಡ್ತೀವಿ. ನಾವು ಧೈರ್ಯವಾಗಿ ಅದನ್ನು ಸ್ಪಂದಿಸಿ ನಮಗೆ ಸೂಕ್ತ ಸಲಹೆ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಪ್ರೀತಿಯ ಒಂದು ವಿನಂತಿ. ಈ ಹಿಂದೆ ಶಾಸಕ ಸುರೇಶ್ ಕೂಡ ಸಂಸದರಿಗೆ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು, ಯಾವುದೇ ಪ್ರಯೋಜನವಾಗಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ರು. ಮುದಿಗೆರೆ ತುಮಕೂರು ತಾಲೂಕು ಮುದಿಗೆರೆ ಗ್ರಾಮಾಂತರದ 9 ಕಿಲೋಮೀಟರ್ ದೂರದಲ್ಲಿರೋ ಮುದಿಗೆರೆ ಗ್ರಾಮದಲ್ಲಿ ಸುಮಾರು 9-10 ವರ್ಷದಿಂದನೂ ಹಿಂದಿನ ಶಾಸಕರಾದ ಸುರೇಶ್ ಗೌಡರು ಮನವಿ ಮಾಡಿದ್ರು, ಯಾವುದೇ ಪ್ರಯೋಜನ ಇಲ್ಲ. ನಾನೇ ನಿಂತ್ಕೊಂಡು ಪ್ರತಿಯೊಂದು ಪೇಪರು ನ್ಯೂಸ್ಗೆ ಎಲ್ಲ ಕೊಟ್ಟಿದ್ದೆ, ಆದರೂ ಪ್ರಯೋಜನ ಆಗಿಲ್ಲ. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ. ಮುದಿಗೆರೆ ಜನತೆ ಇವತ್ತು ಕೇವಲ 9 ಕಿಲೋಮೀಟರ್ ದೂರದಲ್ಲಿ ಇದ್ದೂ ಈ ನೋವು ಅನುಭವಿಸ್ತಾ ಇದ್ದೀವಿ. ನೋಡಿ ಈ ರಸ್ತೆ ನೋಡಿ ಹೆಂಗೇನ. ಸುಮಾರು ಜಿಲ್ಲಾಧಿಕಾರಿಯಿಂದ ಹಿಡಿದು PWD ರೋಡಿಂದ ಹಿಡಿದು MP ವರ್ಗಾಗೂ ಮನವಿ ಕೊಟ್ಟರು ಏನೂ ಪ್ರಯೋಜನ ಇಲ್ಲ ಸರ್. ಈ ಪರಿಸ್ಥಿತಿ ಯಾವ ಜನಕ್ಕೂ ಬೇಡ ಸ್ವಾಮಿ. ಕೆಸರು ಗಾದಿಯಾದ ರಸ್ತೆಯಲ್ಲಿ ಶಾಲಾ ಮಕ್ಕಳು, ವೃದ್ಧರು, ಮಹಿಳೆಯರು ಓಡಾಡಲು ಆಗದಂತೆ ಆಗಿದ್ದು ಸಂಬಂಧಿಸಿದ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗುಬ್ಬಿ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಸಡಗರದಿಂದ ಸ್ವಾತಂತ್ರ್ಯೋತ್ಸವ ಆಚರಿಸಲಾಯಿತು. ಗುಬ್ಬಿ ತಾಲೂಕಿನ ವಿವಿಧೆಡೆ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ನಡೆದವು. ಚೇಳೂರು ಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಭಾರತಿ ಹಿತೇಶ್ ಸೇರಿದಂತೆ ವಿವಿಧ ಮುಖಂಡರು ಪಾಲ್ಗೊಂಡಿದ್ದರು. ಮಂಚನದೊರೆ ಸರ್ಕಾರಿ ಶಾಲೆಯಲ್ಲಿ ಮದ್ಯಪಾನ ವಿರೋಧ ಸಂಯಮ ಮಂಡಳಿ ಮಾಜಿ ಅಧ್ಯಕ್ಷ ರಂಗಶಾಮಯ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಗ್ರಾಮದ ಮುಖಂಡರು, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಭಾಗವಹಿಸಿದ್ರು. ನಾಲೂರು ಸರ್ಕಾರಿ ಶಾಲೆಯಲ್ಲಿ ಎಸ್ಜಿಎಂಸಿ ಅಧ್ಯಕ್ಷ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಸ್ವಾತಂತ್ರ್ಯ ದಿನದ ಅಂಗವಾಗಿ ಎಲ್ಲೆಡೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಬಹುಮಾನ ವಿತರಣಾ ಸಮಾರಂಭ ನೆರವೇರಿದವು. ದೇವನಹಳ್ಳಿಯಲ್ಲಿ ವಿಜೃಂಭಣೆಯಿಂದ 72ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು. ಬ್ಯಾಂಡ್ ತಂಡ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದೆ. ಸರ್ಕಾರಿ ಮಾದರಿ ಬಾಲಕರ ಪಾಠಶಾಲೆಯ ತಂಡಕ್ಕೆ ಧನ್ಯವಾದಗಳನ್ನು. ನಿಂತ್ಕೊಳ್ಳಿ, ಬ್ಯಾಂಡ್ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಬುಧವಾರ ಆಯೋಜಿಸಿದ 72ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಅಂಗನವಾಡಿ ಮಕ್ಕಳಿಂದ ವೇಷಭೂಷಣಗಳನ್ನು ಹಾಕಿಸಲಾಗಿತ್ತು. ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ವಿವಿಧ ಚುನಾಯಿತ ಪ್ರತಿನಿಧಿಗಳು, ಮುಖಂಡರು ಭಾಗವಹಿಸಿದರು. ಗುಬ್ಬಿಯ ಚಿದಂಬರಾಶ್ರಮದ ಆಂಜನೇಯ ಸ್ವಾಮಿಯ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಗುಬ್ಬಿಯ ಚಿದಂಬರಾಶ್ರಮದ ಆಂಜನೇಯ ಸ್ವಾಮಿ ರಥೋತ್ಸವ ವೈಭವದಿಂದ ನೆರವೇರಿತು.
ಕಾರ್ಯಕ್ರಮದಲ್ಲಿ ಆನಂದ ಗುರುಜಿ ಮಾತನಾಡಿ, ಸಾಕಷ್ಟು ಕಡೆ ಮಳೆಯ ಅವಾಂತರ ಸೃಷ್ಟಿ ಮಾಡಿದ್ದು ಸಾಕಷ್ಟು ಜನರು ಸಮಸ್ಯೆಯಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಒಳಿತಾಗಬೇಕು ಮತ್ತು ಮಳೆ ಇಲ್ಲದಂತಹ ಕಡೆಯಲ್ಲಿ ಮಳೆ ಬಿದ್ದು ರೈತರ ಜೀವನ ಸುಖವಾಗಬೇಕು. ದೇಶದಲ್ಲಿ ರೈತರು ಮತ್ತು ಯೋಧರು ಇಬ್ಬರು ಈ ದೇಶದ ಕಣ್ಣುಗಳು. ಹಾಗಾಗಿ ಅವರಿಬ್ಬರು ಚೆನ್ನಾಗಿದ್ದರೆ ಇಡೀ ದೇಶವೇ ಚೆನ್ನಾಗಿರುತ್ತೆ. ನಮ್ಮ ನಾಡು ಚೆನ್ನಾಗಿರಬೇಕು ಎಂದು ಹೋಮ ಹವನವನ್ನ ಮಾಡಲಾಗುತ್ತಿದೆ. ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳು ಉಳಿಯಬೇಕಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ಸ್ವಾತಂತ್ರ್ಯ ದಿನದಂದು ಕಲ್ಕಿ ಮಾನವ ಸೇವಾ ಸಮಿತಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿತ್ತು. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತುಮಕೂರಿನ ಅಮ್ಮ ಭಗವತಿ ಕಲ್ಕಿ ಮಾನವ ಸೇವಾ ಸಮಿತಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ನಗರದ ವಿವಿಧ ಭಾಗಗಳಲ್ಲಿ ಸಾರ್ವಜನಿಕರಿಗೆ ಉಪಹಾರ ವಿತರಿಸಿ ಸ್ವಾತಂತ್ರ್ಯ ದಿನವನ್ನು ಸ್ಮರಣೀಯವಾಗಿ ಆಚರಿಸಿದ್ರು. ಸಮಿತಿಯ ಮಮತಾ ಕಾರ್ಯಕ್ರಮ ಯಶಸ್ವಿಯಾದ ಬಗ್ಗೆ ಸಂತಸ ಹಂಚಿಕೊಂಡರು. ಶ್ರೀ ಶ್ರೀ ಅಮ್ಮ ಭಗವತಿ ದೇವಿಯವರ ಬರ್ತ್ಡೇ ಸೆಲೆಬ್ರೇಷನ್ ಪ್ರಯುಕ್ತ ನಾವು ಕಲ್ಕಿ ಮಾನವ ಸೇವಾ ಸಮಿತಿ ವತಿಯಿಂದ ಅನ್ನದಾನವನ್ನು ಮಾಡ್ತಾ ಇದ್ದೀವಿ. ಸುಮಾರು 5,000 ಜನಕ್ಕೆ ಅನ್ನದಾನ ಮಾಡಿದ್ದೀವಿ. ಈ ಕಾರ್ಯಕ್ರಮ ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಯಿತು, ಈಗ 12 ಗಂಟೆ ಕ್ಲೋಸ್ ಆಗಿದೆ. ತುಂಬ ಜನರು ಬಂದ್ಬಿಟ್ಟು ನಮ್ಮ ಅನ್ನದಾನ ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ನಾವೆಲ್ಲ ತುಮಕೂರು ಜಿಲ್ಲೆಗೆ ಧನ್ಯವಾದವನ್ನ ಹೇಳ್ತೀವಿ. ಮತ್ತೆ ಈ ಪ್ರೋಗ್ರಾಮ್ ಮಾಡೋದಕ್ಕೆ ಡಿಸಿ ಸಾಹೇಬ್ರು ಮತ್ತೆ ಡಿವೈಎಸ್ಪಿ ಸಾಹೇಬ್ರು, ಐಪಿಎಸ್ ದಿವ್ಯಾ ಮೇಡಮ್ಮು, ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್, ಇನ್ನ ಮಹಾನಗರ ಪಾಲಿಕೆಯವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ ನಮ್ಗೆ ಎನ್ಕರೇಜ್ ಮಾಡಿ ಈ ಪ್ರೋಗ್ರಾಮ್ನ ಮಾಡಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಎಲ್ಲ ಕೊಟ್ಬಿಟ್ಟು ನಮಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಧನ್ಯವಾದನ ಹೇಳ್ತೀನಿ. ಸೇವಾ ಸಮಿತಿಯ ಕಾರ್ಯಗಳಿಗೆ ನಗರ ಪಾಲಿಕೆ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ನೀಡಿದ್ವು. ಸಮಿತಿ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಹುಳಿಯಾರಿನಲ್ಲಿ ಜಯ ಕರ್ನಾಟಕ ಸಂಘಟನೆ ಸ್ವಾತಂತ್ರ್ಯ ದಿನ ಆಚರಿಸಿತು. ಇದರ ಅಂಗವಾಗಿ ಸೈಕಲ್ ರೇಸ್ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಹುಳಿಯಾರಿನಲ್ಲಿ ಜಯ ಕರ್ನಾಟಕ ಸಂಘಟನೆ ಸ್ವಾತಂತ್ರ್ಯ ದಿನ ಆಚರಿಸಿತು. ಇದರ ಅಂಗವಾಗಿ ಸೈಕಲ್ ರೇಸ್ ಹಮ್ಮಿಕೊಳ್ಳಲಾಗಿತ್ತು. ಹುಳಿಯಾರಿನ ಶ್ರೀನಿವಾಸ್ ಪ್ರಥಮ ಸ್ಥಾನ ಪಡೆದು ಬಹುಮಾನವಾಗಿ ಸೈಕಲ್ ಗೆದ್ದುಕೊಂಡರು. ದ್ವಿತೀಯ ಸ್ಥಾನ ಶಿರಾದ ಪ್ರವೀಣ್, ತೃತೀಯ ಸ್ಥಾನ ಬಂದ ಪೈಂಟರ್ ಸ್ವಾಮಿ ಪಡೆದರು. ಸ್ಪರ್ಧೆಗೆ ಶಾಸಕ ಜೆಸಿ ಮಾಧುಸ್ವಾಮಿ ಅವರು ಪಾರಿವಾಳ ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು. ಪ್ರಥಮ ಬಹುಮಾನ ದಾನಿಗಳಾದ ಬೆಸ್ಕಾಂ ಎಡಬ್ಲ್ಯೂ ಎನ್ಬಿ ಗವಿರಂಗಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಮಂಜುಳಾ ಗವಿರಂಗಯ್ಯ, ದ್ವಿತೀಯ ಬಹುಮಾನ ದಾನಿಗಳಾದ ಬಾಪುರಾವ್, ತೃತೀಯ ಬಹುಮಾನ ದಾನಿಗಳಾದ ಬಡ್ಡಿಪುಟ್ಟರಾಜು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಂಕೆರೆ ನವೀನ್, ಮಡಿವಾಳ ಭಾಗವಹಿಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧುಗಿರಿ ಬೆಟ್ಟದಿಂದ ಜಾರಿ ಬಿದ್ದ ವ್ಯಕ್ತಿ ಶವವಾಗಿ ಪತ್ತೆ. ಬುಧವಾರ ಬೆಟ್ಟ ಹತ್ತಿದ ತುಂಗೋಟಿಯ ಹನುಮಂತರಾಜು 800 ಅಡಿ ಆಳದ ಕಮರಿಗೆ ಬಿದ್ದಿದ್ದರು. ಚಿತ್ರದುರ್ಗದ ವಾಲ್ ಕ್ಲೈಂಬರ್ ಕೋತಿರಾಜ ತಂಡದ ಸಾಹಸ ಕಾರ್ಯಾಚರಣೆ, ಶವ ಹೊರತಂದ ತಂಡಕ್ಕೆ ಜನರ ಶ್ಲಾಘನೆ. ತುಮಕೂರು ನಗರ ಪಾಲಿಕೆ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ, 5 ಪಕ್ಷೇತರರಿಂದ ಉಮೇದುವಾರಿಕೆ. ಬಿಜೆಪಿ ಟಿಕೆಟ್ಗಾಗಿ ನಾಯಕರಿಗೆ ಮುಗಿಬಿದ್ದ ಆಕಾಂಕ್ಷಿಗಳು. ಚಿಕ್ಕನಾಯಕನಹಳ್ಳಿ ಪುರಸಭೆ ಗುಬ್ಬಿ ಪಟ್ಟಣ ಪಂಚಾಯಿತಿ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಬಿ ಫಾರಂ ವಿತರಣೆ. ಮಾಜಿ ಸಚಿವ ಜಯಚಂದ್ರ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಂಚಮಾರಯ್ಯ ಹಂಚಿಕೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.